ಬೆಂಗಳೂರು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಅನ್ವರ್ ಲೇಔಟ್ನಲ್ಲಿ ಎಸ್ ದಾಸಣ್ಣ ಅವರ ನೇತೃತ್ವದಲ್ಲಿ 46ನೇ ವಾರ್ಷಿಕೋತ್ಸವ ಶ್ರೀ ದೇವಿ ಮುತ್ಯಾಲಮ್ಮ ದೊಡ್ಡಮ್ಮ ದೇವಸ್ಥಾನ ಪೂಜೆಯನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮವಾಗಿ ಆಚರಿಸಲಾಗಿತ್ತು. ಒಂದು ವಾರ ದೇವಿಗೆ ವಿಶೇಷ ಪೂಜೆ ಕಾರ್ಯಕ್ರಮ. ಮೊದಲನೆಯದಾಗಿ ಕಂಕಣ ಕಟ್ಟುವುದು, ದೇವಿಯನ್ನು ಅಲಂಕರಿಸಿ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಯುತ್ತದೆ ಮತ್ತು ದೀಪಾರತಿ ಕಲಸ ಪೂಜೆ ಹಾಗೂ ಹೂವಿನ ಕರಗ ಗಲ್ಲಿ ಗಲ್ಲಿಯಲ್ಲಿ ಅದ್ಭುತವಾಗಿ ಮೆರವಣಿಗೆ ನಡೆಯುತ್ತದೆ ಮತ್ತು ಭಕ್ತಾದಿಗಳು ದೇವಸ್ಥಾನದ ಆವರಣದಲ್ಲಿ ಪೊಂಗಲ್ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು ನಂತರ ಪ್ರಸಾದ ವಿತರಿಸಲಾಗುತ್ತದೆ. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಕೊಡಲಾಗಿತ್ತು. ದೊಡ್ಡಮ್ಮ ದೇವಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ನಡೆಯಿತು ಮತ್ತು ನೂರಾರು ಭಕ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಎಸ್ ದಾಸನ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಾರ ಅದ್ಭುತವಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ನೂರಾರು ಭಕ್ತಾದಿಗಳು ಬಂದು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುತ್ತಾರೆ. ಭಕ್ತಾದಿಗಳು ಸುತ್ತಮುತ್ತ ನಗರದಿಂದ ಬಂದು ವಿಶೇಷ ಪೂಜೆ ಮತ್ತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಓಂ ಗಣೇಶ, ಓಂ ವಿಘ್ನೇಶ್ವರ, ಓಂ ಗಜಮುನ, ಓಂ ವಿನಾಯಕ. ನಮಸ್ಕಾರ. ತಾಯಿ ದೊಡ್ಡಮ್ಮ, ತಾಯಿ ಅಂಗಾಳೇಶ್ವರಿ, ದೇವಿ ಮುತ್ಯಾಲಮ್ಮ. ನನ್ನ ಹೆಸರು ಐಎಂಎನ್ ಸೇವೆ ದಿನ ಮಾಡ್ತಾಯಿದ್ದೀನಿ. ನನ್ನ ಹೆಸರು ದಾಸ್ ಅಂತ. ಈ ದೇವಸ್ಥಾನ ನಮ್ಮ ಮುತ್ತಾತ ಕಾಲದಿಂದ ಮಾಡ್ತಾಯಿದ್ವಿ. ಮುಂದೆ ಪೂರ್ವಿಕ ಕಾಲ ಅಂದರೆ ನಮ್ಮ ಹಿರಿಯ ತಾತ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಾತ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅಜ್ಜಿಯವ್ರು ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಾಯಿಯವರು ಮಾಡ್ತಾಯಿದ್ರು. ಅದ್ರ ಮೇಲೆ ನನ್ನ ಸೇವೆ. ನನ್ನ ಇಷ್ಟು ವಯಸ್ಸು ಗಂಟ 7 ವಯಸ್ಸಿಂದ ಅಮ್ಮ ಆರಂಭ ಆಶೀರ್ವಾದ ಮಾಡಿ ಅಮ್ಮ ಕನಸಿನಲ್ಲಿ ಬಂದು ನಮ್ಮ ಜೊತೆ ಕನಸು ತೋರಿಸಿ ನಿನಗೆ ಸೇವೆ ನಾನು ಮಾಡಬೇಕಂತ ಅಮ್ಮ ದರ್ಶನದಲ್ಲಿ ಬಂದು ಹೇಳಿದ್ಮೇಲೆ ಆವತ್ತಿಂದ ಇನ್ಗಂಟಾನು 46ರಿಂದ 55 ವರ್ಷದಿಂದ ಈ ಕಾರ್ಯಕ್ರಮ ನಾನು ನಡೆಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಡೆಸ್ತೇನೆ ಅಂದರೆ ನಾನು ಒಬ್ಬನೇ ಇಲ್ಲ, ಭಕ್ತಾದಿಗಳು ಬರ್ತಾರೆ, ಬಡವ್ರ ಬಗ್ಗೆನೂ ಬರ್ತಾರೆ. ಎಲ್ಲ ಬಂದು ಅಮ್ಮ ಹತ್ರ ಬೇಡ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ತಾಯಿ ಮಹಾತಾಯಿ ಜಗನ್ಮಾತಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಷ್ಟಗಳ ನಿವಾರಣೆ, ರೋಗಗಳ ನಿವಾರಣೆ, ಏನು ಒಪ್ಕೊಳ್ತಾರೋ ಅಕ್ಕಿ ಮಾಡ್ಕೊಳ್ತಾರೋ ಅದೆಲ್ಲ ಅಮ್ಮ ನಿವರ್ಸ್ ಮಾಡಿ ಒಂದು ಮದುವೆ ಕರ ಆಗಲಿ, ಒಂದು ಸಂತಾನ ಭಾಗಿಯಾಗಲಿ, ಮತ್ತು ಕಾಯಿಲೆಗಳಾಗಲಿ, ಮನೆ ಕಷ್ಟಗಳಾಗಲಿ, ಎಲ್ಲನೂ ಅಮ್ಮ ನಿವರಿಸಿ ಕೊಟ್ಟು ಬಡವ್ರ ಬಗ್ಗೆ ಇನ್ನೂರು ಇಲ್ಲದವರೆಲ್ಲ ಕೂಡಿ ಪಾಡಿ ಎಲ್ಲ ಮತದವರು ಬರ್ತಾರೆ. ಎಲ್ಲ ಮತದವರು ಬಂದು ಸಮವಾಗಿ ನಿಂತು ತಾಯಿನ ಆಶೀರ್ವಾದ ಪಟ್ಟು ಆಯಮ್ಮ ಅನುಗ್ರಹ ಕೈಪಟ್ಕೊಂಡು ಅವ್ರಿಗೆ ಏನು ಅಮ್ಮ ನಿರ್ವಹಿಸ್ಕೊಡ್ತಾಳು, ಅದಾಗಿದ್ಮೇಲೆ ಅವ್ರಿಗೆ ಏನು ಆತೈತೋ ಹರಕೆ ಒಪ್ಪಿಸೋದು. ಈ ಜಾತ್ರೆಗಳು ವರ್ಷಕ್ಕೆ ಒಂದು ಜಾತ್ರೆ, 2 ಜಾತ್ರೆ, 3 ಜಾತ್ರೆ ನಡೆಸ್ತಾ ಇದ್ವಿ. ಅದ್ರ ದೊಡ್ಡ ಜಾತ್ರೆ ಇದು. 8 ದಿವಸದಿಂದ 10 ದಿವಸ ಒಳಗಡೆ ಈ ಜಾತ್ರೆ ಆರಂಭ ಮಾಡಿ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸುತ್ತಮುತ್ತ ಜಿಲ್ಲೆಗಳು, ಗ್ರಾಮಗಳು, ಇನ್ನು ದೂರ ಇರೋರು, ಇನ್ನು ಊರ ಕಡೆ ಇರೋರು ಎಲ್ಲನೂ ಅಮ್ಮನ ಬಂದು ಭೇಟಿ ಮಾಡ್ತಾರೆ, ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ಅಮ್ಮನ ಹತ್ರ ಕೋರಿಕೆ ಮಾಡಿಕೊಂಡು ಅಲ್ಲ ಪ್ರಾರ್ಥನೆ ಮಾಡ್ಕೊಂಡು ಹೋಗೋ ಕಾರ್ಯಗಳು ಆ ಅಮ್ಮ ಏನು ನಡೆಸ್ತಾಳೋ ನಡೆಸ್ಕೊಟ್ಟಿದ್ಮೇಲೆ ಅವ್ರು ಬಂದು ಏನು ಪೂಜೆ ಕೊಡಬೇಕು, ಪುಷ್ಪ ಕೊಡಬೇಕು, ಅರ್ಕೆಗೆ ಒಪ್ಪಿಸ್ಬೇಕು, ಒಪ್ಪಿಸ್ಕೊಂಡು ಹೋಗ್ತಾರೆ.